Morning to all my dear viewers. Welcome to my YouTube channel. This is Arun Giredi here. In today's class, I would like to explain one of the important question, that is features of modern business. Adhunika Vyavaharada Lakshanagalu. So this question is very important. It may ask for 5 marks or 15 marks. So characteristics of modern business. Adhunika Vyavaharada Lakshanagalu. So let us start with the first point. A modern business have a special feature like ಲಾರ್ಜ್ ಸೈಜ್ ಅಂತ ನಾವಲ್ಲಿ ಕರಿತೀವಿ, ಬೃಹತ್ ಗಾತ್ರ ಅಂತ ಕರಿತೀವಿ ಕನ್ನಡದಾಗ. ಲಾರ್ಜ್ ಸೈಜ್ ಅಂದರೆ ಏನು ರೀ? ಬೃಹತ್ ಗಾತ್ರ ಅಂತ ನಾವಲ್ಲಿ ಕರಿಬೋದು. ಸೊ ಮಾಡರ್ನ್ ಬಿಸ್ನೆಸ್ ಹ್ಯಾಸ್ ಅ ಸ್ಪೆಷಲ್ ಫೀಚರ್ ಕಾಲ್ಡ್ ಆ್ಯಸ್ ಅ ಲಾರ್ಜ್ ಸೈಜ್. ನವ ಡೇಸ್ ಆಲ್ ಬಿಸ್ನೆಸ್ ನೇಚರ್ ಈಸ್ ಸ್ಪ್ರೆಡ್ ಆಲ್ ಓವರ್ ದ ವರ್ಲ್ಡ್. ಇನ್ ದ ಸೆನ್ಸ್ ದ ಬಿಸ್ನೆಸ್ ಹ್ಯಾಸ್ ಎಕ್ಸ್ಪಾಂಡ್ ದೇರ್ ಆ್ಯಕ್ಟಿವಿಟಿ ಥ್ರೂ ಔಟ್ ದ ವರ್ಲ್ಡ್. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಲಾರ್ಜ್ ಸೈಜ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಾರ ಅಂದರೆ, ಅವರಲ್ಲಿ ಈಗಿನ ದಿನಮಾನಗಳಲ್ಲಿ ಪ್ರತಿಯೊಂದು ವ್ಯವಹಾರಗಳು ಬೇರೆ ಬೇರೆ ದೇಶಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹರಡಿವೆ ಅಂತ. ಸೊ ಆದ ಕಾರಣಕ್ಕಾಗಿ ಆಧುನಿಕ ವ್ಯವಹಾರವನ್ನು ನಾವು ಏನಂತ ಕರಿತೀವಿ? ಬೃಹತ್ ಗಾತ್ರ ಅಂತ ನಾವಲ್ಲಿ ಕರಿತೀವಿ. ಯಾಕೆ ಬೃಹತ್ ಗಾತ್ರ ಅಂತ ಕರಿಬೇಕಂದ್ರೆ, ಒಂದು ಬಿಸ್ನೆಸ್ಸು ಬರೀ ಒಂದು ದೇಶದಲ್ಲಿ ಅಷ್ಟೇ ಅಲ್ಲದೆ ಜಗತ್ತಿನ ಎಲ್ಲೆಡೆ ತನ್ನ ವ್ಯವಹಾರವನ್ನು ವಿಸ್ತರಣೆ ಮಾಡಿರುತ್ತೆ. ಹಾಗಾಗಿ ಇದಕ್ಕೆ ನಾವು ಏನಂತ ಕರಿತೀವಿ? ಲಾರ್ಜ್ ಸೈಜ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಇಂಡಿಯಾದಲ್ಲಿ ತೊಗೊಂಡ ಇನ್ಫೋಸಿಸ್ ಕಂಪ್ನಿ ಆಲ್ಮೋಸ್ಟ್ ಆಲ್ 150 ಕಂಟ್ರಿದಲ್ಲಿ ಇದೆ. ಅಂದರೆ ಇಟ್ ಈಸ್ ಅ ಲಾರ್ಜ್ ಸೈಜ್ ಆಪರೇಷನ್ ಅಂತ ನಾವಲ್ಲಿ ಹೇಳ್ಬೋದು. ಮೈಕ್ರೋಸಾಫ್ಟ್ ಕಂಪ್ನಿ ಇದೆ, ಎಕ್ಸೆಂಚರ್ ಕಂಪ್ನಿ ಇದೆ, ಟಾಟಾ ಕಂಪ್ನಿ ಇದೆ. ಸೊ ದೀಸ್ ಆರ್ ಆಲ್ ಆ್ಯಸ್ ಅ ಲಾರ್ಜ್ ಲಾರ್ಜ್ ಸ್ಕೇಲ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಹಂಗಾದ್ರೆ ಫಸ್ಟ್ ಫೀಚರ್ ಯಾವುದಂದ್ರೆ ಬಿಸ್ನೆಸ್ದು ಲಾರ್ಜ್ ಸೈಜ್ ಅಂತ ಬರಿಬೋದು. ಸೊ ಇಲ್ಲಿ ಏನು ಬರಿಬೇಕಂದ್ರೆ, ಮಾಡರ್ನ್ ಬಿಸ್ನೆಸ್ ಆ್ಯಸ್ ಅ ಸ್ಪೆಷಲ್ ಫೀಚರ್ ಕಾಲ್ಡ್ ಆ್ಯಸ್ ಅ ಲಾರ್ಜ್ ಸೈಜ್ ಅಂತ. ಸೊ ಆಧುನಿಕ ವ್ಯವಹಾರವು ತನ್ನ ಬೃಹತ್ ಗಾತ್ರದ ಮೂಲಕ ವ್ಯಾಪ್ತಿಯನ್ನು ಹರಡಿದೆ ಅಂತ ಬರಿಬೋದು. ಸೊ ದ ಸೆಕೆಂಡ್ ಫೀಚರ್ ಈಸ್ ಮಾರ್ಕೆಟ್ ಡ್ರಿವನ್ ಅಂತ. ಸೊ ಮಾಡರ್ನ್ ಬಿಸ್ನೆಸ್ ಈಸ್ ಬೇಸ್ಡ್ ಆನ್ ದ ಮಾರ್ಕೆಟ್ ಚೇಂಜಸ್, ನಾಟ್ ಆನ್ ದ ಬೇಸಿಸ್ ಆಫ್ ಗೌರ್ಮೆಂಟ್ ರೂಲ್ಸ್ ಅಂತ. ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಾರೆ ಅಂದರೆ, ಇಲ್ಲಿ ಅವರಿಗೆ ಆಧುನಿಕ ವ್ಯವಹಾರವು ಮಾರುಕಟ್ಟೆ ಆಧಾರಿತವಾಗಿರುತ್ತದೆ ಅಂತ ನಾವಲ್ಲಿ ಹೇಳ್ತೇವೆ. ಇಫ್ ಮಾರ್ಕೆಟ್ ಚೇಂಜಸ್ ದ ಬಿಸ್ನೆಸ್ ಈಸ್ ಇಂಪ್ಯಾಕ್ಟೆಡ್, ಬಿಸ್ನೆಸ್ ಈಸ್ ಇಫೆಕ್ಟೆಡ್ ಅಂತ. ಸೊ ಮಾಡರ್ನ್ ಬಿಸ್ನೆಸ್ ಈಸ್ ಬೇಸ್ಡ್ ಆನ್ ಮಾರ್ಕೆಟ್ ಕಂಡೀಷನ್ಸ್, ಮಾರ್ಕೆಟ್ ಬಿಹೇವಿಯರ್ ಆ್ಯಸ್ ಪರ್ ದಿ ಎಕ್ಸ್ಪೆಕ್ಟೇಷನ್ ಆಫ್ ಅ ಮಾರ್ಕೆಟ್, ಲೈಕ್ ಸಪ್ಲೈ ಆ್ಯಂಡ್ ಡಿಮಾಂಡ್ ಫಾರ್ ದಿ ಪ್ರಾಡಕ್ಟ್. ಸೊ ದ್ಯಾಟ್ ಡಿಮಾಂಡ್ ಈಸ್ ಚೇಂಜಸ್ ಅಂತ ನಾವಲ್ಲಿ ಹೇಳ್ತೇನೆ. ಅಂದ್ರೆ ಆಧುನಿಕ ವ್ಯವಹಾರವು ಸಂಪೂರ್ಣವಾಗಿ ಮಾರುಕಟ್ಟೆ ಮೇಲೆ ಅವಲಂಬಿತವಾಗಿದೆ. ಮಾರುಕಟ್ಟೆಯಲ್ಲಿ ಏನೇ ಬದಲಾವಣೆ ಆದರೂ ಅದರ ನೇರ ಪರಿಣಾಮವು ಆಧುನಿಕ ವ್ಯವಹಾರದ ಮೇಲೆ ಆಗುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಹಾಗಾಗಿ ಎರಡನೇ ಲಕ್ಷಣ ಏನು ಅಂದರೆ, ಆಧುನಿಕ ವ್ಯವಹಾರದ್ದು ಮಾರುಕಟ್ಟೆ ಆಧಾರಿತವಾಗಿದೆ ಅಂತ. ಸೊ ಮಾರುಕಟ್ಟೆಯಲ್ಲಿ ಬದಲಾವಣೆ ಆದರೆ ಆ ಬದಲಾವಣೆಯು ವ್ಯವಹಾರದ ಮೇಲೆ ನೇರ ಪ್ರಭಾವವನ್ನು ಬೀರುತ್ತದೆ ಅಂತ. ಸೊ ಮಾಡರ್ನ್ ಬಿಸ್ನೆಸ್ ಹ್ಯಾಸ್ ಅ ಮಾರ್ಕೆಟ್ ಓರಿಯೆಂಟೆಡ್ ಅಂತ ನಾವು ಹೇಳ್ತೀವಿ. ಇಫ್ ದ ಮಾರ್ಕೆಟ್ ಚೇಂಜಸ್ ಅಲ್ಟಿಮೇಟ್ಲಿ ದ್ಯಾಟ್ ವಿಲ್ ಇಂಪ್ಯಾಕ್ಟ್ ಆನ್ ಯುವರ್ ಬಿಸ್ನೆಸ್ ಅಂತ. ಫಾರ್ ಎಕ್ಸಾಂಪಲ್, ಮಾಡರ್ನ್ ಬಿಸ್ನೆಸ್ ಈಸ್ ಕಾನ್ಸಂಟ್ರೇಟ್ ಆನ್ ಕಸ್ಟಮರ್ ಡಿಲೈಟ್ ಅಂತ. ಸೊ ಇಫ್ ದ ಕಸ್ಟಮರ್ ಈಸ್ ಹ್ಯಾಪಿ, ಸೊ ದ್ಯಾಟ್ ದ ಬಿಸ್ನೆಸ್ ಈಸ್ ಪರ್ಫಾರ್ಮ್ ರಿಯಲಿ ವೆಲ್ ಅಂತ. ಸೊ ಮಾಡರ್ನ್ ಬಿಸ್ನೆಸ್ ಟ್ರೈ ಟು ಕಾನ್ಸಂಟ್ರೇಟ್ ಆನ್ ಕಸ್ಟಮರ್ ಲಾಯಲ್ಟಿ. ಸೊ ಇಫ್ ದ ಕಸ್ಟಮರ್ ಲಾಯಲ್ಟಿ ಈಸ್ ಟು ಬಿ ಕ್ರಿಯೇಟೆಡ್, ದ್ಯಾಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಮಾರ್ಕೆಟ್ ಡ್ರಿವನ್ ಅಂತ. ಯಾಕಂದರೆ ಮಾರುಕಟ್ಟೆ ಆಧಾರಿತ ಅಂದರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಗ್ರಾಹಕರು ಇರ್ತಾರೆ. ಸೊ ಅವರು ಗ್ರಾಹಕರು ಬಯಸಿದಂಥ ವಸ್ತುವನ್ನು ನೀವು ಕೊಟ್ಟಾಗ, ಸೊ ನಿಮ್ಮ ಕಂಪ್ನಿ ಏನಾಗುತ್ತೆ, ಮಾರುಕಟ್ಟೆ ಆಧಾರಿತ ಅಂತ ಕನ್ಸಿಡರ್ ಆಗುತ್ತೆ. ಸೊ ದ ಥರ್ಡ್ ಇಂಪಾರ್ಟೆಂಟ್ ಫೀಚರ್ ಆಫ್ ಮಾಡರ್ನ್ ಬಿಸ್ನೆಸ್ ಈಸ್ ಟೆಕ್ನಾಲಜಿ ಬೇಸ್ ಅಂತ, ತಂತ್ರಜ್ಞಾನ ಆಧಾರಿತ ಅಂತ ನಾವಲ್ಲಿ ಕರಿಬೋದು. ಸೊ ಇಟ್ ಈಸ್ ಅನದರ್ ಫೀಚರ್ ಆಫ್ ಮಾಡರ್ನ್ ಬಿಸ್ನೆಸ್. ನೌ ಅ ಡೇಸ್ 21st century ಈಸ್ ಕಾಲ್ಡ್ ಆಸ್ ಅ ಟೆಕ್ನಾಲಜಿ ಓರಿಯೆಂಟೆಡ್ ಕಂಟ್ರಿ, ಟೆಕ್ನಾಲಜಿ ಓರಿಯೆಂಟೆಡ್ ಸೆಂಚುರಿ ಅಂತ. ಸೊ ಆಧುನಿಕ ವ್ಯವಹಾರವು ಈಗಿನ ದಿನಮಾನಗಳಲ್ಲಿ ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ. ಆ್ಯಂಡ್ ಇಟ್ ಈಸ್ ಬೇಸ್ಡ್ ಆನ್ ಕಂಪ್ಯೂಟರೈಸ್ಡ್ ಸಿಸ್ಟಮ್ ಅಂತ ನಾವಲ್ಲಿ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಮಾಡರ್ನ್ ಬಿಸ್ನೆಸ್ನಲ್ಲಿ ಏನಿರ್ತೈತೆ ರೀ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇರುತ್ತೆ. ಸೊ ಥ್ರೂ ದ್ಯಾಟ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ದೇ ಆರ್ ಯೂಸಿಂಗ್ ದ ಬೆಟರ್ ಟೆಕ್ನಾಲಜಿ ಟು ಅಂಡರ್ಸ್ಟ್ಯಾಂಡ್ ದ ಬಿಹೇವಿಯರ್ ಆಫ್ ಅ ಕಸ್ಟಮರ್ ಆ್ಯಂಡ್ ಟ್ರೈ ಟು ರೀಚ್ ಮೆನಿ ಮೋರ್ ಪ್ಲೇಸ್ ವಿದಿನ್ ಅ ಶಾರ್ಟ್ ಸ್ಪ್ಯಾನ್ ಆಫ್ ಟೈಮ್ ಅಂತ ಹೇಳ್ಬೋದು ನಾವು. ಹಾಗಾಗಿ ಆಧುನಿಕ ತಂತ್ರವನ್ನು ಉಪಯೋಗಿಸಿ ಜಗತ್ತಿನೆಲ್ಲೆಡೆ ಸುಲಭವಾಗಿ ನಾವು ವ್ಯವಹಾರವನ್ನು ಏನು ಮಾಡ್ಬೋದು ರೀ, ರೀಚ್ ಮಾಡ್ಬೋದು. ಸೊ ಅದು ಏನಪ್ಪ ಅಂತಂದ್ರೆ, ಆಧುನಿಕ ಮಾರುಕಟ್ಟೆ ಲಕ್ಷಣ ಅಂತ. ಅಂದರೆ ಏನು ಹೇಳೋಕ್ಕೆ ಪ್ರಯತ್ನ ಪಟ್ಟಾರೆ ಇಲ್ಲಿ ಅವರು, ಆಧುನಿಕ ವ್ಯವಹಾರವು ತನ್ನ ಉತ್ಪಾದಕತೆ ಇರ್ಬೋದು ಅಥವಾ ತನ್ನ ವ್ಯವಹಾರ ಇರ್ಬೋದು,
ಪ್ರತಿಯೊಂದು ತಂತ್ರಜ್ಞಾನದ ಮೇಲೆ ಅವಲಂಬಿತವಾಗಿದೆ ಅಂತ. ಸೊ ದ ಕಂಪ್ಲೀಟ್ಲಿ ಮಾಡರ್ನ್ ಬಿಸ್ನೆಸ್ ಈಸ್ ರಿಲಾಯ್ ಆನ್ ದ ಲೇಟೆಸ್ಟ್ ಟೆಕ್ನಾಲಜಿ, ಬಿಕಾಸ್ ದ ಟೆಕ್ನಾಲಜಿ ಈಸ್ ನೆಸೆಸರಿ ಟು ಮೇಕ್ ಎನಿ ಚೇಂಜಸ್ ಇನ್ ದೇರ್ ಪ್ರಾಡಕ್ಟ್ ಸ್ಟೈಲ್ ಆರ್ ಮಾರ್ಕೆಟ್ ಸ್ಟೈಲ್ ಅಂತ ಹೇಳ್ಬೋದು ನಾವು. ಆಮೇಲೆ ಫೋರ್ತ್ ಇಂಪಾರ್ಟೆಂಟ್ ಫೀಚರ್ ಆಫ್ ಮಾಡರ್ನ್ ಬಿಸ್ನೆಸ್ ಈಸ್ ಮಾಡರ್ನ್ ಇಟ್ಸೆಲ್ಫ್ ಅಂತ. ಸೊ ಆಧುನಿಕ ವ್ಯವಹಾರವು ಆಧುನಿಕ ಸ್ವಭಾವವನ್ನು ಒಳಗೊಂಡಿದೆ ಅಂತ. ಸೊ ವಾಟ್ ಈಸ್ ಅ ಮಾಡರ್ನ್? ಮಾಡರ್ನ್ ಇನ್ ದ ಸೆನ್ಸ್ ನ್ಯೂ ಟೈಪ್ ಆಫ್ ಬಿಸ್ನೆಸ್ ಈಸ್ ಎಕ್ಸಿಸ್ಟೆಡ್ ನೌ ಅಡೇಸ್. ವೆರೈಟಿ ಆಫ್ ಬಿಸ್ನೆಸ್ ಈಸ್ ಎಕ್ಸಿಸ್ಟೆಡ್ ಬಿಕಾಸ್ ಆಫ್ ಕಸ್ಟಮರ್ ಸ್ಟೈಲ್ ಈಸ್ ಚೇಂಜಿಂಗ್, ಕಸ್ಟಮರ್ ಫ್ಯಾಷನ್ ಈಸ್ ಚೇಂಜಿಂಗ್, ಕಸ್ಟಮರ್ ಲೈಫ್ ಸ್ಟೈಲ್ ಈಸ್ ಚೇಂಜಿಂಗ್. ಸೊ ದ್ಯಾಟ್ ದ ಮಾಡರ್ನ್ ಬಿಸ್ನೆಸ್ ಹ್ಯಾಸ್ ಟು ಅಡ್ಜಸ್ಟ್ ಅಕಾರ್ಡಿಂಗ್ ಟು ದೀಸ್ ಕಂಡೀಷನ್ ಅಂತ ನಾವಲ್ಲಿ ಹೇಳ್ಬೋದು. ಆಧುನಿಕ ವ್ಯವಹಾರವು ಗ್ರಾಹಕನ ನಡೆಯ ಮೇಲೆ ಅವಲಂಬಿತವಾಗಿದೆ. ಸೊ ಆಧುನಿಕ ಗ್ರಾಹಕನು ಯಾವಾಗಲೂ ಬದಲಾಗುವುದರಿಂದ, ಸೊ ವ್ಯವಹಾರದ ಪ್ರಮುಖ ಉದ್ದೇಶವೇನೆಂದರೆ ಆಧುನಿಕ ಗ್ರಾಹಕನನ್ನು ತೃಪ್ತಿಪಡಿಸುವುದು ಅಂತ ನಾವಲ್ಲಿ ಹೇಳ್ಬೋದು. ಸೊ ದ್ಯಾಟ್ ನೌಡೇಸ್ ನ್ಯೂ ಬಿಸ್ನೆಸ್ ಲೈಕ್ IT BT ಆ್ಯಂಡ್ ಅದರ್ ಇಂಡಸ್ಟ್ರೀಸ್ ಹ್ಯಾವ್ ಬೀನ್ ಎಸ್ಟಾಬ್ಲಿಷ್ಡ್ ಲೈಕ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಬಯೋಟೆಕ್ನಾಲಜಿ, ಬಿಸ್ನೆಸ್ ಪ್ರೊಸೆಸ್ ಔಟ್ಸೋರ್ಸ್, ನಾಲೆಜ್ ಪ್ರೊಸೆಸ್ ಔಟ್ಸೋರ್ಸ್, ನ್ಯೂ ಟೈಪ್ ಆಫ್ ಬಿಸ್ನೆಸ್ ಲೈಕ್ ಹೋಟೆಲ್, ಟೂರಿಸಮ್, ಎಂಟರ್ಟೈನ್ಮೆಂಟ್. ಸೊ ಮೆನಿ ಮೋರ್ ಬಿಸ್ನೆಸ್ ಈಸ್ ಎಕ್ಸಿಸ್ಟೆಡ್ ನೌಡೇಸ್. ಸೊ ದ್ಯಾಟ್ಸ್ ವೈ ಇಟ್ ಈಸ್ ಕಾಲ್ಡ್ ಆಸ್ ಅ ನ್ಯೂ ಓರಿಯೆಂಟೆಡ್ ಬಿಸ್ನೆಸ್, ಲೇಟೆಸ್ಟ್ ಬಿಸ್ನೆಸ್ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಮಾಡರ್ನ್ ಬಿಸ್ನೆಸ್ನಲ್ಲಿ ಪ್ರಮುಖವಾದಂಥ ಲಕ್ಷಣ ಯಾವಪ್ಪ ಅಂದರೆ ಮಾಡರ್ನ್ ಅಂತ ನಾವಲ್ಲಿ ಬರೀಬೋದು, ಆಧುನಿಕವಾಗಿದೆ ಅಂತ. ಆಮೇಲೆ ಫಿಫ್ತ್ ಒನ್ ಈಸ್ MNCs ಅಂತ, ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ. ನೌಡೇಸ್ ಮಾಡರ್ನ್ ಬಿಸ್ನೆಸ್ ಹ್ಯಾಸ್ ಅ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕಾಲ್ಡ್ ಆ್ಯಸ್ ಅ ಮಲ್ಟಿನ್ಯಾಷನಲ್ ಕಂಪ್ನೀಸ್ ಅಂತ. ಫರ್ಮ್ ಈಸ್ ನಾಟ್ ಓನ್ಲಿ ರಿಸ್ಟ್ರಿಕ್ಟೆಡ್ ಟು ಒನ್ ಕಂಟ್ರಿ ಬಟ್ ಆಲ್ಸೋ ರಿಸ್ಟ್ರಿಕ್ಟೆಡ್ ಟು ಬಟ್ ಆಲ್ಸೋ ಎಸ್ಟಾಬ್ಲಿಷ್ ಆಲ್ ಓವರ್ ದ ವರ್ಲ್ಡ್ ಅಂತ. ಸೊ ನಾವು ಈಗಿನ ದಿನಮಾನಗಳಲ್ಲಿ ಆಧುನಿಕ ವ್ಯವಹಾರವು ಕೇವಲ ತನ್ನ ವ್ಯಾಪ್ತಿಯನ್ನು ಒಂದೇ ಪ್ರದೇಶಕ್ಕೆ ಸೀಮಿತಪಡಿಸದೆ ಬೇರೆ ಬೇರೆ ಸ್ಥಳಗಳಲ್ಲಿ ತನ್ನ ವ್ಯವಹಾರವನ್ನು ವಿಸ್ತರಿಸಿದೆ. ಅದಕ್ಕೆ ನಾವು ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಕರಿತೀವಿ, ಆರ್ ಇಟ್ ಈಸ್ ಅ ಕಾಲ್ಡ್ ಆಸ್ ಅ ಟ್ರಾನ್ಸ್ನ್ಯಾಷನಲ್ ಕಂಪ್ನಿ ಅಂತ. ಸೊ ಬೃಹತ್ ಪ್ರಮಾಣದಲ್ಲಿ ತನ್ನ ವ್ಯವಹಾರವನ್ನು ಮಾಡುತ್ತದೆ ಅಂತ. ಲೈಕ್ ಪೆಪ್ಸಿ, ಕೋಕೋ ಕೋಲಾ ಕಂಪ್ನಿ, GM, ಜನರಲ್ ಮೋಟಾರ್, ಜನರಲ್ ಎಲೆಕ್ಟ್ರಿಕಲ್, ಹಿಂದೂಸ್ತಾನ್ ಪೆಟ್ರೋಲ್, ಪ್ರೋಕ್ಟರ್ ಆ್ಯಂಡ್ ಗ್ಯಾಂಬಲ್. ಸೊ ದೀಸ್ ಆರ್ ಆಲ್ ಕಂಪ್ನೀಸ್ ವಿಚ್ ಈಸ್ ಎಸ್ಟಾಬ್ಲಿಷ್ ಆಲ್ ಓವರ್ ದ ವರ್ಲ್ಡ್. ಸೊ ದ್ಯಾಟ್ಸ್ ವಾಟ್ ದೇ ಆರ್ ಕಾಲ್ಡ್ ಆಸ್ ಅ ನೇಚರ್ ಮಲ್ಟಿನ್ಯಾಷನಲ್ ಕಂಪ್ನಿ. ಸೊ ಮಲ್ಟಿನ್ಯಾಷನಲ್ ಕಂಪ್ನಿ ಅಂದರೆ ದ ಕಂಪ್ನಿ ವಿಚ್ ಈಸ್ ಎಕ್ಸಿಸ್ಟೆಡ್ ಆಲ್ ಓವರ್ ದ ವರ್ಲ್ಡ್. ಸೊ ದ್ಯಾಟ್ ಈಸ್ ಕನ್ಸಿಡರ್ಡ್ ಆಸ್ ಅ ಮಲ್ಟಿನ್ಯಾಷನಲ್ ಕಂಪ್ನಿ. ಮೆನಿ ಪೀಪಲ್ ಆರ್ ವರ್ಕಿಂಗ್ ದೇರ್, ಮ್ಯಾಕ್ಸಿಮಮ್ ಕ್ಯಾಪಿಟಲ್ ಈಸ್ ದೇರ್, ಇನ್ ಮ್ಯಾಕ್ಸಿಮಮ್ ಕಂಟ್ರಿ ದೇ ಆರ್ ಆಪರೇಟಿಂಗ್. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಮಲ್ಟಿನ್ಯಾಷನಲ್ ಕಂಪ್ನಿ. ಸೊ ಅವರಲ್ಲಿ ಬಂಡವಾಳ ಹೆಚ್ಚಿರುತ್ತೆ, ಅವರಲ್ಲಿ ಕೆಲಸಗಾರರು ಹೆಚ್ಚಿರ್ತಾರೆ, ಮತ್ತು ಬೇರೆ ಬೇರೆ ಪ್ರದೇಶಗಳಲ್ಲಿ ತಮ್ಮ ವ್ಯವಹಾರವನ್ನು ಮಾಡ್ತಾರೆ. ಆಮೇಲೆ ಪ್ರತಿಯೊಂದು ದೇಶದಲ್ಲೂ ತಮ್ಮ ವ್ಯವಹಾರವನ್ನು ವಿಸ್ತರಿಸಿರ್ತಾರೆ. ಅದಕ್ಕೆ ನಾವೇನಂತ ಕರಿತೀವಿ, ಮಲ್ಟಿನ್ಯಾಷನಲ್ ಕಂಪ್ನಿ, ಬಹುರಾಷ್ಟ್ರೀಯ ಕಂಪ್ನಿ ಅಂತ ಕರಿತೀವಿ. ಮಲ್ಟಿನ್ಯಾಷನಲ್ ಕಂಪ್ನಿ ಅಂದರೆ ಏನು ರೀ? ಬಹುರಾಷ್ಟ್ರೀಯ ಕಂಪ್ನಿ. ಆ ವರ್ಡ್ ಹೋಗೋ ಆನ್ಸರ್ ಇತ್ತು ನೋಡಿ, ಬಹುರಾಷ್ಟ್ರೀಯ ಅಂದರೆ ಏನು ರೀ? ಬಹಳಷ್ಟು ರಾಷ್ಟ್ರಗಳಲ್ಲಿ ತನ್ನ ವ್ಯಾಪ್ತಿಯನ್ನು ಹೊಂದೋದು ಅಂತ. ಸೊ ಇನ್ ಮ್ಯಾಕ್ಸಿಮಮ್ ಕಂಟ್ರಿ ಇಟ್ ಈಸ್ ಅವೈಲೇಬಲ್, ದಟ್ ಈಸ್ ಕಾಲ್ಡ್ ಆಸ್ ಅ ಮಲ್ಟಿನ್ಯಾಷನಲ್ ಕಂಪ್ನಿ ಅಂತ ಹೇಳ್ಬೋದು ನಾವು. ಆಮೇಲೆ ಡೈವರ್ಸಿಫಿಕೇಷನ್, ವಿಭಾಗೀಕರಣ, ದಿಸ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನೌ ಮಾಡರ್ನ್ ಬಿಸ್ನೆಸ್ ಈಸ್ ಎಂಟರಿಂಗ್ ಇನ್ ಟು ವೇರಿಯಸ್ ಏರಿಯಾಸ್ ಆಫ್ ಬಿಸ್ನೆಸ್. ದೇ ಆರ್ ನಾಟ್ ರಿಸ್ಟ್ರಿಕ್ಟಿಂಗ್ ಟು ಪರ್ಟಿಕ್ಯುಲರ್ ಬಿಸ್ನೆಸ್ ಓನ್ಲಿ, ಆ್ಯಂಡ್ ದೇ ಆರ್ ಸಪೋಸ್ ಟು ಡೈವರ್ಸಿಫೈ ದೇರ್ ಆ್ಯಕ್ಟಿವಿಟಿ. ಫಾರ್ ಎಕ್ಸಾಂಪಲ್, ಟಾಟಾ ಸ್ಟೀಲ್ ಈಸ್ ದೇರ್, ಟಾಟಾ ಸಾಫ್ಟ್ವೇರ್ ಈಸ್ ದೇರ್, ಟಾಟಾ ಪ್ರಾಡಕ್ಟ್ ಈಸ್ ದೇರ್. ಸಿಮಿಲರ್ಲಿ ರಿಲಯನ್ಸ್ ಪೆಟ್ರೋಲ್ ಈಸ್ ದೇರ್, ರಿಲಯನ್ಸ್ ಕೆಮಿಕಲ್, ರಿಲಯನ್ಸ್ ಫಂಡ್, ರಿಲಯನ್ಸ್ ಕಮ್ಯುನಿಕೇಷನ್, ಎನರ್ಜಿ, ಟೆಕ್ಸ್ಟೈಲ್, ಎವ್ರಿಥಿಂಗ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರಂದ್ರೆ ಇಲ್ಲಿ ಅವರು, ಒನ್ ಬಿಸ್ನೆಸ್ ಈಸ್ ನಾಟ್ ಸ್ಟಿಕ್ ಆನ್ ಟು ಓನ್ಲಿ ಒನ್ ನೇಚರ್. ದೇ ಆರ್ ಸಿಂಪ್ಲಿ ದೇ ಆರ್ ಸಪೋಸ್ ಟು ಡೈವರ್ಸಿಫೈ ದೇರ್ ಫಂಡ್ ಇನ್ ಮೆನಿ ಬಿಸ್ನೆಸ್ ಅಂಡರ್ ಒನ್ ಅಂಬ್ರೆಲಾ ಅಂತ ನಾವಲ್ಲಿ ಕರಿತೀವಿ. ಒಂದೇ ಅಂಬ್ರೆಲಾ ಒಳಗೆ ಬೇರೆ ಬೇರೆ ಬಿಸ್ನೆಸ್ಸನ್ನು ಅವರು ಮಾಡ್ತಾರೆ. ಯಾಕಪ್ಪ ಅಂದರೆ ಡೈವರ್ಸಿಫಿಕೇಷನ್ ವಿಲ್ ಅಬ್ಸೊಲ್ಯೂಟ್ಲಿ ಮಿನಿಮೈಸ್ ದ ರಿಸ್ಕ್. ಡೈವರ್ಸಿಫಿಕೇಷನ್ ಏನು ಮಾಡುತ್ತೆ ಅಂದರೆ ನಮ್ಮ ಅಪಾಯವನ್ನು ಕಡಿಮೆ ಮಾಡುತ್ತೆ. ಯಾವ ರೀತಿ ಅಂದರೆ, ಇಫ್ ದ ಲಾಸ್ ಹ್ಯಾಪನ್ ಇನ್ ಒನ್ ಬಿಸ್ನೆಸ್, ದ್ಯಾಟ್ ಲಾಸ್ ಕ್ಯಾನ್ ಬಿ ಕಂಪೆನ್ಸೇಟೆಡ್ ಬೈ ಇನ್ ಅನದರ್ ಬಿಸ್ನೆಸ್ ಅಂತ. ಸೊ ದ್ಯಾಟ್ ಈಸ್ ದ ಸ್ಪೆಷಾಲಿಟಿ ಆಫ್ ಡೈವರ್ಸಿಫಿಕೇಷನ್. ಸೊ ವಿಭಾಗೀಕರಣದ ಮುಖಾಂತರ ನಾವೇನು ತಿಳ್ಕೊಬೋದು ಅಂದರೆ, ಒಂದರಲ್ಲಿ ನಷ್ಟ ಆದರೂ ಇನ್ನೊಂದರಲ್ಲಿ ನಾವು ಅದನ್ನು ತುಂಬಬಹುದು, ಕಂಪೆನ್ಸಿಯೇಟ್ ಮಾಡಬಹುದು ಅಂತ. ಸೊ ದ್ಯಾಟ್ ಈಸ್ ಕಾಲ್ಡ್ ಆಸ್ ಅ ಡೈವರ್ಸಿಫಿಕೇಷನ್ ಅಂತ ನಾವಲ್ಲಿ ಹೇಳ್ಬೋದು, ವಿಭಾಗೀಕರಣ ಅಂತ. ಸೊ ಡೈವರ್ಸಿಫಿಕೇಷನ್ ಅಂದರೆ ಸ್ಪ್ಲಿಟ್ ದ ಬಿಸ್ನೆಸ್ ಇನ್ ಟು ಮೆನಿ ಏರಿಯಾಸ್, ದಟ್ ಈಸ್ ಕಾಲ್ಡ್ ಆಸ್ ಅ ಡೈವರ್ಸಿಫಿಕೇಷನ್. ಬಿಕಾಸ್
ದೇ ಆರ್ ಹ್ಯಾವಿಂಗ್ ಎ ಕ್ಯಾಪಿಟಲ್ ವಿತ್ ದೆಮ್, ಅವ್ರ ಹತ್ರ ಬಂಡವಾಳ ಇರುತ್ತೆ. ಸೊ ಆ ಬಂಡವಾಳದ ಮುಖಾಂತರ ವ್ಯವಹಾರವನ್ನು ಏನು ಮಾಡ್ತಾರೆ ಅವರು, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ವಿಸ್ತರಣೆ ಮಾಡ್ತಾರೆ ಅಂತ ಹೇಳ್ಬೋದು ನಾವು. ಆಮೇಲೆ 7th ರೂಲ್ ಆಫ್ ಅ ಗೌರ್ಮೆಂಟ್ ಅಂತ ನಾವಲ್ಲಿ ಹೇಳ್ತೀವಿ, ಸರ್ಕಾರದ ಪಾತ್ರ ಅಂತ. ಗೌರ್ಮೆಂಟ್ ನವ ಡೇಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಟು ಎನ್ಕರೇಜ್ ದ ಮೆನಿ ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಅಂತ ನಾವಲ್ಲಿ ಹೇಳ್ಬೋದು. ಆಫ್ಟರ್ ಎಲ್ ಪಿ ಜಿ ಇನ್ ಇಂಡಿಯಾ, ಎಲ್ ಪಿ ಜಿ ಹ್ಯಾಸ್ ಕಮ್ ಇನ್ 1991. ಆಫ್ಟರ್ ಎಲ್ ಪಿ ಜಿ ಇಂಟ್ರಡ್ಯೂಸ್ ಇನ್ ಇಂಡಿಯಾ, ಸೊ ದ ಗೌರ್ಮೆಂಟ್ ವಿಲ್ ರಿಲ್ಯಾಕ್ಸ್ ದ ಎಕನಾಮಿ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಗೌರ್ಮೆಂಟ್ನವ್ರು ಏನು ಮಾಡ್ಯಾರ, ಎಕನಾಮಿನ ರಿಲ್ಯಾಕ್ಸ್ ಮಾಡ್ಯಾರ. ಆ್ಯಂಡ್ ದೇ ಆರ್ ರಿಮೂವ್ ದ ಲೈಸೆನ್ಸ್ ರಾಜ್ ವಿಚ್ ಇಸ್ ದೇರ್ ಪ್ರಯರ್ ಟು 1991. ಲೈಸೆನ್ಸ್ ರಾಜನ್ನು ಕಿತ್ತು ಹಾಕಿದ್ದಾರೆ ಅವರು. ಸೊ ಕಿತ್ತು ಹಾಕಿ ನವ ಡೇಸ್ ಗೌರ್ಮೆಂಟ್ ಈಸ್ ಎನ್ಕರೇಜಿಂಗ್ ಟು ಮೆನಿ ಬಿಸ್ನೆಸ್. ಇಫ್ ದ ಗೌರ್ಮೆಂಟ್ ಈಸ್ ಎನ್ಕರೇಜಿಂಗ್ ಟು ಮೆನಿ ಬಿಸ್ನೆಸ್, ಆಬ್ವಿಯಸ್ಲಿ ದ ಗೌರ್ಮೆಂಟ್ ಗಿವ್ ಸಮ್ ರಿಲ್ಯಾಕ್ಸೇಷನ್, ಸಮ್ ಲಿಬರಲೈಸೇಷನ್ ಟು ಬಿಸ್ನೆಸ್ ಅಂತ. ಸೊ ಬಿಸ್ನೆಸ್ಗೆ ಲಿಬರಲೈಸೇಷನ್ ಕೊಟ್ಟಿರೋದ್ರಿಂದ ದೇ ಕ್ಯಾನ್ ಸ್ಟಾರ್ಟ್ ದೇರ್ ವೆಂಚರ್ ಆಟೋಮೆಟಿಕಲಿ. ದ ಗೌರ್ಮೆಂಟ್ ರೆವಿನ್ಯೂ ಇಸ್ ಆಲ್ಸೋ ಇನ್ಕ್ರೀಸ್ ಬಿಕಾಸ್ ಆಫ್ ಟ್ಯಾಕ್ಸ್. ನೋಡಿರಿ, ಅವ್ರ ಮೇಲೆ ರಿಸ್ಟ್ರಿಕ್ಷನ್ ಅನ್ನು ತೆಗೆದು ಹಾಕ್ಯಾರವರು ಗೌರ್ಮೆಂಟ್ನವರು ಬಿಸ್ನೆಸ್ ಮೇಲೆ. ಗೌರ್ಮೆಂಟ್ ಮೇಲೆ ರಿಸ್ಟ್ರಿಕ್ಷನನ್ನು ತೆಗೆದು ಹಾಕಿದಾಗ ಆಟೋಮೆಟಿಕಲಿ ಅವ್ರಿಗೆ ಸಿಗ್ತಕ್ಕಂಥ ಟ್ಯಾಕ್ಸ್ ಪ್ರಮಾಣ ಕೂಡ ಹೆಚ್ಚಾಗುತ್ತೆ. ಹಂಗಾಗಿ ಗೌರ್ಮೆಂಟ್ ಪಾತ್ರ ಏನು ಅಂದರೆ, ರೋಲ್ ಆಫ್ ಗೌರ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮಾಡರ್ನ್ ಬಿಸ್ನೆಸ್, ಬಿಕಾಸ್ ಪರ್ಮಿಷನ್ ಈಸ್ ಗಿವನ್ ಬೈ ದ ಗೌರ್ಮೆಂಟ್ ಇಟ್ ಸೆಲ್ಫ್ ಟು ಸ್ಟಾರ್ಟ್ ಮೆನಿ ಕೈಂಡ್ ಆಫ್ ಬಿಸ್ನೆಸ್ ಅಂತ. ಸೊ ಯಾವುದೇ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ಸರ್ಕಾರದ ಪಾತ್ರ ಅದರ ಹಿಂದೆ ಬಹಳ ಮುಖ್ಯ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ 1, ಮರ್ಜನ್ ಆ್ಯಂಡ್ ಅಕ್ವಿಜಿಷನ್, ವಿಲೀನೀಕರಣ ಮತ್ತು ಅರ್ಜನೆ ಅಂತ ನಾವಲ್ಲಿ ಕರಿತೀವಿ. ಮರ್ಜನ್ ಆ್ಯಂಡ್ ಅಕ್ವಿಜಿಷನ್ ಅಂದ್ರೆ ಏನು ರೀ, ವಿಲೀನೀಕರಣ ಮತ್ತು ಅರ್ಜನೆ ಅಂತ. ನವ ಡೇಸ್ ಬಿಸ್ನೆಸ್ ಕ್ಯಾನ್ ಗ್ರೋ ಐದರ್ ಆನ್ ಇಟ್ಸ್ ಓನ್ ಆರ್ ಗೋ ಥ್ರೂ ದ ಮರ್ಜನ್ ಆ್ಯಂಡ್ ಅಕ್ವಿಜಿಷನ್. ಅಂದರೆ ಏನು ಹೇಳ್ತಾರೆ ಅಂದರೆ, ಬಿಸ್ನೆಸ್ ಹ್ಯಾಸ್ ಟು ಡೆವಲಪ್ ದೆಮ್ಸೆಲ್ಸ್ ಆರ್ ದೇ ಕ್ಯಾನ್ ಟೇಕ್ ಹೆಲ್ಪ್ ಆಫ್ ಅದರ್ಸ್ ಅಂತ. ಈ ಪಾಯಿಂಟ್ ಮೀನಿಂಗ್, ಅವರಷ್ಟಕ್ಕೆ ಅವ್ರ ಬೆಳವಣಿಗೆ ಆಗ್ಬೋದು, ಇಲ್ಲಾಂದರೆ ಯಾರ ಮುಖಾಂತರ ಅವರು ಬೆಳವಣಿಗೆ ಆಗ್ಬೋದು ಅಂತ. ಸೊ ಯಾರ ಮುಖಾಂತರ ಅವರು ಬೆಳವಣಿಗೆ ಆಗ್ಬೋದು ಅಂದರೆ ಏನಂಥದ್ದು, ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಅಂತ. ಸೊ ಇದರ ಅರ್ಥ ಏನಿದೆ ಏನು ರೀ, 2 or more ಫರ್ಮ್ ಕಮ್ ಟುಗೆದರ್ ಕೊಲಾಬರೇಟ್ ಆ್ಯಂಡ್ ಮೇಕ್ ದ ಬಿಸ್ನೆಸ್ ಆಪರೇಷನ್, ದಟ್ ಈಸ್ ಕಾಲ್ಡ್ ಆ್ಯಸ್ ಅ ಮರ್ಜರ್ ಆ್ಯಂಡ್ ಅಕ್ವಿಜಿಷನ್ ಅಂತ. ಅಂದರೆ ಯಾಕೆ ಮರ್ಜರ್ ಅಕ್ವಿಜಿಷನ್ ಆಗುತ್ತೆ ಅಂದರೆ, ಒನ್ ಈಸ್ ಹ್ಯಾವಿಂಗ್ ಅ ಬೆಟರ್ ಟೆಕ್ನಾಲಜಿ. ಟೇಕ್ ಫಾರ್ ಎಕ್ಸಾಂಪಲ್, ಒನ್ ಈಸ್ ಹ್ಯಾವಿಂಗ್ ಅ ಬೆಟರ್ ಟೆಕ್ನಾಲಜಿ, ಅನದರ್ ಒನ್ ಈಸ್ ಹ್ಯಾವಿಂಗ್ ಅ ಬೆಟರ್ ಮಾರ್ಕೆಟಿಂಗ್ ಸ್ಕಿಲ್, ಅನದರ್ ಒನ್ ಈಸ್ ಹ್ಯಾವಿಂಗ್ ಅ ಬೆಟರ್ ಮಾರ್ಕೆಟಿಂಗ್ ಸ್ಕಿಲ್. ಇಫ್ ದೀಸ್ ಟೂ ಕಂಪ್ನೀಸ್ ಟುಗೆದರ್, ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಹೌ ಗ್ರೋತ್ ಇಟ್ ಈಸ್ ಅಂತ. ಒಬ್ಬರು ಟೆಕ್ನಾಲಜಿ ಒಳಗೆ ಸೌಂಡ್ ಅದಾರೆ, ಇನ್ನೊಬ್ಬರು ಮಾರ್ಕೆಟಿಂಗ್ ಸ್ಕಿಲ್ ಒಳಗೆ ಸೌಂಡ್ ಅದಾರೆ. ಸೊ ಇವರಿಬ್ಬರು ಕೂಡಿ ವ್ಯವಹಾರ ಮಾಡಿದ್ರಂದ್ರೆ ಪೂರ್ತಿ ಮಾರ್ಕೆಟನ್ನು ಅವ್ರು ಏನು ಮಾಡ್ಬೋದು ರೀ, ಕ್ಯಾಪ್ಚರ್ ಮಾಡಬಹುದು ಅಂತ. ಸೊ ದ್ಯಾಟ್ಸ್ ವಾಟ್ ದ ಮರ್ಜರ್ ಟೇಕ್ಸ್ ಪ್ಲೇಸ್ ಅಂತ. ಸೊ ಮರ್ಜರ್ ಆಗೋ ಉದ್ದೇಶ ಏನಪ್ಪಾ ಅಂದರೆ, ಉತ್ತಮವಾಗಿರತಕ್ಕಂತಹ ಎರಡು ವಸ್ತುಗಳನ್ನು ಒಂದು ಕಡೆ ಸೇರಿಸಿ ನಾವು ವ್ಯವಹಾರವನ್ನು ಮಾಡಿದ್ದೀವಿ ಅಂದರೆ ಅಲ್ಟಿಮೇಟ್ಲಿ ಇಟ್ ಈಸ್ ಅ ಬೆನಿಫಿಟೆಡ್ ಟು ಎವ್ರಿ ಒನ್ ಅಂತ. ಸೊ ಹಂಗಾಗಿ ಮರ್ಜರ್ ಈಸ್ ಪ್ಲೇಯಿಂಗ್ ಅ ವೆರಿ ಇಂಪಾರ್ಟೆಂಟ್ ರೋಲ್ ಫಾರ್ ಗ್ರೋತ್ ಆಫ್ ಎನಿ ಕಂಪ್ನಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ಇದು ಒಂದು ಫೀಚರ್ ಆಫ್ ಮಾಡರ್ನ್ ಬಿಸ್ನೆಸ್. ನೆಕ್ಸ್ಟ್ ಪವರ್ ಅಂತ ಇದೆ, ಅಧಿಕಾರ ಅಂತ. ಸೊ ನವ ಡೇಸ್ ಪೊಲಿಟಿಕ್ಸ್ ಆ್ಯಂಡ್ ಪೊಲಿಟಿಷಿಯನ್ಸ್ ಆರ್ ಪ್ಲೇಯಿಂಗ್ ಎ ಇಂಪಾರ್ಟೆಂಟ್ ರೋಲ್ ಫಾರ್ ಬಿಸ್ನೆಸ್ ಆ್ಯಂಡ್ ಇಟ್ಸ್ ಓನರ್ ವಿಲ್ ಎಂಜಾಯ್ ದ ಪವರ್ ಇನ್ ದ ಸೊಸೈಟಿ ಅಂತ. ನಾವು ಆಲ್ ದ ವೆಲ್ತ್ ಆ್ಯಂಡ್ ಸ್ಟೇಟಸ್ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಗೌರ್ಮೆಂಟ್ ಪಾಲಿಸಿ ಅಂತ ನಾವಲ್ಲಿ ಹೇಳ್ಬೋದು. ನವ ಡೇಸ್ ಬಿಸ್ನೆಸ್ ಪೀಪಲ್ ಆರ್ ಆಲ್ಸೋ ಎಂಟರಿಂಗ್ ಟು ಪೊಲಿಟಿಕಲ್ ಟು ಸ್ಟ್ರೆಂಥನ್ ದೇರ್ ಪೊಲಿಟಿಕಲ್ ಕ್ಲೌಟ್ ಅಂತ. ಅಂದರೆ ಏನು ಹೇಳ್ತಾರೆ ಅಂದರೆ, ಅವರಲ್ಲಿ ವಿತ್ ದ ಹೆಲ್ಪ್ ಆಫ್ ಬಿಸ್ನೆಸ್ ಪವರ್ ಕ್ಯಾನ್ ಬಿ ಸ್ಟಾರ್ಟೆಡ್ ಆರ್ ಪವರ್ ಕ್ಯಾನ್ ಬಿ ಪ್ಲೇಸ್ಡ್ ಅಂತ. ಅಂದರೆ ನಮ್ಮ ವ್ಯವಹಾರದ ಮುಖಾಂತರ ನಾವು ನಮ್ಮ ಅಧಿಕಾರವನ್ನು ಸ್ಥಾಪಿಸ್ಬೋದು. ಸೊ ಆ ಅಧಿಕಾರದ ಮುಖಾಂತರ ನಾವು ಗೌರ್ಮೆಂಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡ್ಬೋದು. ಇನ್ಡೈರೆಕ್ಟ್ಲಿ ವಿ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಇನ್ಫ್ಲೂಯೆನ್ಸ್ ಆನ್ ಗೌರ್ಮೆಂಟ್ ಅಂತ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅಂದ್ರೆ, ವಿತ್ ದ ಹೆಲ್ಪ್ ಆಫ್ ಅವರ್ ಪವರ್ ವಿ ಕ್ಯಾನ್ ಟೇಕ್ ಸಮ್ ಕನ್ಸಿಡ್ರೇಷನ್ ಫಾರ್ ಗೌರ್ಮೆಂಟ್ ಡಿಸಿಷನ್. ಅಂದರೆ ಗೌರ್ಮೆಂಟ್ನವರು ಯಾವುದಾದ್ರೂ ಒಂದು ಡಿಸಿಷನ್ ತೊಗೊಳ್ಳುವಾಗ ನಾವು ಬಿಸ್ನೆಸ್ ಮನ್ ಆಗಿ ಅವ್ರ ಮೇಲೆ ಪ್ರಭಾವವನ್ನು ಬೀರಬಹುದು ಅಂತ. ಸೊ ಮೆನಿ ಬಿಸ್ನೆಸ್ ಮನ್ಸ್ ಹ್ಯಾಸ್ ಬೀನ್ ಗಿವನ್ ಸೊ ದ್ಯಾಟ್ ದೇ ಕ್ಯಾನ್ ಮೇಕ್ ಅ ಇನ್ಫ್ಲೂಯೆನ್ಷಿಯಲ್ ರೋಲ್. ಆಮೇಲೆ ಲಾಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಮಾಡರ್ನ್ ಬಿಸ್ನೆಸ್ ಈಸ್ ಗುಡ್ ಕಾರ್ಪೊರೇಟ್ ಸಿಟಿಜನ್ಶಿಪ್ ಅಂತ. ಉತ್ತಮ ನಾಗರಿಕತ್ವ ಅಂತ, ಉತ್ತಮ ಕಂಪ್ನಿಯ ನಾಗರಿಕತ್ವ. ಬಿಸ್ನೆಸ್ ಹೌಸ್ ಆರ್ ನಾಟ್ ಓನ್ಲಿ ಆಫ್ಟರ್ ಪ್ರಾಫಿಟ್ ಬಟ್ ದೇ ಆರ್ ಹ್ಯಾವಿಂಗ್ ಸಮ್ ರೆಸ್ಪಾನ್ಸಿಬಿಲಿಟಿ ಟುವರ್ಡ್ಸ್ ದ ಸೊಸೈಟಿ ಅಂತ. ಸೊ ವ್ಯವಹಾರದ ಕೇವಲ ಉದ್ದೇಶ ಲಾಭವನ್ನು ಅಷ್ಟೇ ಮಾಡೋದಲ್ಲದೆ ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಬೇಕು, ಅವರು ಸಮಾಜಕ್ಕೆ ಕೆಲವೊಂದಿಷ್ಟು ಕೊಡುಗೆಯನ್ನು ನೀಡಬೇಕು ಅಂತ. ದ್ಯಾಟ್ಸ್ ವಾಟ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಗುಡ್ ಕಾರ್ಪೊರೇಟ್ ಸಿಟಿಜನ್ಶಿಪ್. ಇದರ ಅರ್ಥ ಏನು ಅಂದರೆ,
firm has to give some contribution towards society, social welfare activity like some orphanage, anathashram kahana kodbeku, some flood relief fund ge kodbeku, some underdeveloped country ge sahaya madbeku. So these are all as a responsibility of a business, because business taking many profit from the society, business taking the profit from the society, so it's a responsibility to give back anta. So now samajadinda sakashtu labhavanna padirthivi, samajadinda sakashtu anukulateyanna hondirthivi. So hangagi now samajakke vapas kodugeyanna needbeku. So that's what it is called as a good corporate citizenship anta navalli karithu. So you can understand that many foundations are there. For example, Infosys Foundation ide, Narayan Murthy davaru, Tata davaru foundation ide. So me ee riti many companies en martara andre contribute towards the society anta. Some part anna avaru en madirtara adatta tagondu develop martara society na, andre society na develop madidre andre automatically avaru company ge name hech barutta anta navalli helabodu, like that. Okay, so hangagi a firm has a good corporate citizenship. So these are the important features of modern business. Thanks for watching my video.